ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗಿದ್ಮೇಲೆ ರಾಜೀನಾಮೆಯ ಹಿಂದಿನ ಸೂತ್ರಧಾರ ಯಾರು ಈ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಸರ್ಕಾರದ ಭವಿಷ್ಯ ನಿರ್ಧರಿಸುವಂತಹ ಶಕ್ತಿ ಇರೋದು ಸಮನ್ವಯ ಸಮಿತಿಯ ಸೂತ್ರಧಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂದಿನ ನಡೆ ಏನು ಸೊ ಇದು ಸಾಕಷ್ಟು ಕುತೂಹಲವನ್ನ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಆದ ನಂತರ ರಾಜ್ಯ ಸರ್ಕಾರ ಇರೋದಿಲ್ಲ ಬಿದ್ದೋಗುತ್ತೆ ನೋಡೋಣ ಹೀಗೆ ಹಲವು ಹಲವಾರು ಕೋನಗಳಲ್ಲಿ ಮಾತುಗಳು ಕೇಳಬರ್ತಾ ಇತ್ತು ಹಾಗಿದ ಮೇಲೆ ಮಾಜಿ ಸಿ ಸಿದ್ದರಾಮಯ್ಯ ಮುಂದಿನ ನಡೆ ಏನು ಸರ್ಕಾರವನ್ನು ಉಳಿಸ್ತಾರಾ ಇಲ್ಲ ಉರುಳಿಸ್ತಾರಾ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಪ್ರಶ್ನೆಗೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ತೀವ್ರವಾದಂಥ ಕುತೂಹಲವನ್ನು ಮೂಡಿಸ್ತಾ ಇದೆ ಮಾಜಿ ಸಿ ಸಿದ್ದರಾಮಯ್ಯ ನಡೆ ಒಂದು ಕಡೆ ಆ ಕಡೆ ರಾಜೀನಾಮೆ ರಮೇಶ್ ಜಾರಕಿಹೊಳಿ ಏನಾದರೂ ಕೊಟ್ಟರೆ ಅವ್ರ ಹಿಂದೆ ಯಾರಾದರೂ ಸುಮಾರು ನಾಲ್ಕೈದು ಜನನೋ ಹತ್ತು ಜನನೋ ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಸಂಖ್ಯಾಬಲ ಇಲ್ಲದ ಹಾಗೆ ಆಟೋಮೆಟಿಕ್ ಆಗಿ ಬಿದ್ದು ಹೋಗುತ್ತೆ ಸೊ ಇದು ಆಗಬಾರ್ದು ಅಂತಂದರೆ ಸರ್ಕಾರದಲ್ಲಿರುವಂತಹ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಸೊ ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಆಮಿಷ ಓಡೋದಕ್ಕೆ ರೆಡಿ ಇದ್ದಾರೆ ಅಂದರೆ ಸಚಿವ ಸ್ಥಾನವನ್ನು ಪುನರ್ ಕಲ್ಪಿಸಿಕೊಡೋದಕ್ಕೆ ಜೆ ಡಿ ಎಸ್ ಕೋಟದಲ್ಲಿ ರೆಡಿ ಇದ್ದಾರೆ ಏನು ಮಾಡೋದಕ್ಕೂ ಕೂಡ ರೆಡಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಹಾಗೆಯೇ ಸಿದ್ದರಾಮಯ್ಯ ಏನು ಮಾಡ್ತಾರೆ ರಾಜೀನಾಮೆ ಹಿಂದಿನ ಸೂತ್ರಧಾರ ಯಾರು ಹಾಗಾದರೆ ಸೊ ಬಿ ಜೆ ಪಿ ನಡೆ ಏನು ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡಿದ್ರೆ ಬಿ ಜೆ ಪಿ ಏನು ಮಾಡಬೇಕು ಅನ್ನೋದನ್ನ ಕಾದು ನೋಡ್ತಾ ಇದೆ ಅದು ಫಲಿತಾಂಶದವರೆಗೆ ನಾವು ಸೈಲೆಂಟಾಗಿ ಬಿಡೋಣ ಅವರವರೇ ಏನು ಮಾಡ್ತಾರೆ ನೋಡೋಣ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ರಮೇಶ್ ಮತ್ತೆ ಸರ್ಕಾರದ ಕಡೆ ವಾಲ್ತಾರ ಅಥವಾ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋಗ್ತಾರಾ ಇದರಲ್ಲಿ ಯಾರು ಮೂಗು ತುರಿಸ್ತಾರೆ ಯಾರು ಏನು ಮಾಡ್ತಾರೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ ಎಸ್ ಈ ಕುರಿತಂತೆ ಮತ್ತಷ್ಟು ಇನ್ಸೈಟ್ ಸ್ಟೋರಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಶಿವು ರಮೇಶ್ ಜಾರಕಿಹೊಳಿ ಅವರ ಒಂದೇ ಒಂದು ಮಾತು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮೈತ್ರಿ ಸರ್ಕಾರ ಮೈತ್ರಿ ಪಕ್ಷಗಳಿಗೆ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇದೆ ಸೊ ಇಲ್ಲಿ ರಾಜೀನಾಮೆ ಕೊಡೋದು ಬೇರೆ ಮಾತು ಆದರೆ ಬಿ ಜೆ ಪಿ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ತಟಸ್ಥ ಧೋರಣೆಯನ್ನು ಅನುಸರಿಸೋಣ ರಹಸ್ಯವಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಆದರೆ ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳು ಕೂಡ ಸಾಕಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದಾವೆ ಹೆಚ್ಚಿನ ಏನಿದೆ ಇದ್ರ ಬಗ್ಗೆ ಅಂತ ಖಂಡಿತವಾಗ್ಲೂ ಗುರುಪ್ರಸಾದ್ ಯಾಕೆಂದರೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಮ್ಮಿಶ್ರ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಎಲ್ಲ ಒಂದು ಕಡೆ ಆಶಾವಾದ ಈಗ ವ್ಯಕ್ತವಾಗ್ತಾ ಇದೆ ಅಂದರೆ ಆಪರೇಷನ್ ಕಮಲಕ್ಕೆ ಮತ್ತೆ ಚಾಲನೆಯನ್ನು ಕೊಡುವಂತಹ ಒಂದು ಸನ್ನಿವೇಶ ಕೂಡ ಈಗ ಎದುರಾಗಿದೆ ಆದರೆ ಇಲ್ಲಿ ಮೂರು ಆ್ಯಂಗಲ್ಗಳಲ್ಲಿ ಈಗ ನಾಯಕರು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿ ಮೇ ಇಪ್ಪತ್ತ್ ಮೂರರವರೆಗೆ ತಟಸ್ಥ ಧೋರಣೆಯನ್ನು ತಾಳೋದಕ್ಕೆ ಈಗ ಮುಂದಾಗಿದ್ದಾರೆ ಯಾಕೆಂದರೆ ಬಿ ಜೆ ಪಿ ರಾಷ್ಟ್ರೀಯ ಮಂಡಳಿ ಏನಿದೆ ಅಂದರೆ ವರಿಷ್ಠರ ಒಂದು ಸಲಹೆ ಮೇರೆಗೆ ಅಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ಒಂದು ಆಪರೇಷನ್ ಕಮಲಕ್ಕೆ ಕೈ ಹಾಕದೇ ಇರೋದಕ್ಕೆ ಈಗ ಒಂದು ನಿಲುವನ್ನು ತೆಗೆದುಕೊಂಡಿದೆ ಯಾಕೆಂದರೆ ಮತ್ತೆ ನಾವೇನಾದರೂ ಈ ಬಾರಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಅದು ಸಕ್ಸಸ್ ಆಗದೆ ಹೋದರೆ ಮತ್ತೊಮ್ಮೆ ನಾವು ಮುಖಭಂಗವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ತ್ ಮೂರರ ನಂತರ ಅಂದರೆ ಫಲಿತಾಂಶದ ನಂತರ ಯಾವ ರೀತಿಯಾದಂಥ ಅಂದರೆ ರಾಷ್ಟ್ರದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟದ ರಾಜಕಾರಣ ಅಸ್ತಿತ್ವಕ್ಕೆ ಬಂದದ್ದೇ ಆದರೆ ನಾವು ನೇರವಾಗಿ ಕೈಯನ್ನು ಹಾಕಬಹುದು ಆಪರೇಷನ್ ಕಮಲಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತಟಸ್ಥ ಧೋರಣೆಯನ್ನು ತಾಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಾಯಕರು ಕೂಡ ಸರ್ಕಾರವನ್ನ ಉರುಳಿಸಿಕೊಳ್ಳೋದಕ್ಕೆ ಉಳಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ದೇವೇಗೌಡರ ಒಂದು ಸಲಹೆಯಂತೆ ಸಿಎಂ ಕುಮಾರಸ್ವಾಮಿ ಡಿ ಎಂ ಪರಮೇಶ್ವರ್ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ನಿಮಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನಾವು ಕೊಡ್ತೇವೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಕಾಂಗ್ರೆಸ್ ಕೋಟಾದಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಜೆ ಡಿ ಎಸ್ನಲ್ಲಿ ಉಳಿದಿರುವಂಥ ಎರಡು ಸಚಿವ ಸ್ಥಾನಗಳು ಏನು ಬಾಕಿ ಉಳಿದಿದೆ ಅದರಲ್ಲಿ ನಿಮ್ಮನ್ನು ಸಂಪುಟದ ಒಳಗೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮತ್ತು ನೀವು ಏನು ಸಾಕಷ್ಟು ಅಸಮಾಧಾನಗೊಂಡಿದ್ದೀರಿ ಬೆಳಗಾವಿ ರಾಜಕಾರಣದಲ್ಲಿ ಬೇರೆಯವರು ಮೂಗನ್ನು ತೋರಿಸ್ತಾ ಇದ್ದಾರೆ ಈ ಕಾರಣಕ್ಕೆ ನಮಗೆ ಸಾಕಷ್ಟು ನೋವಾಗಿದೆ ಇದರಿಂದ ನಾವು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಏನು ಹೇಳ್ತಾ ಇದ್ದೀರಿ ಇದಕ್ಕೂ ಕೂಡ ನಾವು ಬ್ರೇಕ್ ಅನ್ನು ಹಾಕ್ತೇವೆ ಅನ್ನುವಂಥ ಒಂದು ಮನವೊಲಿಕೆಯೇ ಮಾಡುವಂಥ ಒಂದು ತಂತ್ರವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಖಾಸಗಿ ಹೋಟೆಲ್ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಈ ಮತ್ತೊಂದು ಕಡೆ ಗುರುಪ್ರಸಾದ್ ಎರಡೂ ಅಂದ್ರೆ ಒಂದು ಕಡೆ ಬಿಜೆಪಿ ನಾಯಕರ ತಟಸ್ಥ ಧೋರಣೆ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಾಯಕರು ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕಾಗಿ ಮಾಡ್ತಾ ಇರುವಂಥ ಒಂದು ತಂತ್ರಗಾರಿಕೆಯ ನಡುವೆ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಪ್ರಮುಖ ಸೂತ್ರದಾರರಾಗಿ ಕಾಣಿಸ್ತಾ ಇದ್ದಾರೆ ಅವರು ಸರ್ಕಾರವನ್ನ ಉಳಿಸುವಂತದ್ದು ಉರುಳಿಸುವಂತದ್ದು ಎರಡೂ ಕೂಡ ಈಗ ಸಿದ್ದರಾಮಯ್ಯನವರ ಕೈಯಲ್ಲೇ ಇದೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಬೆಂಬಲವಾಗಿ ಇಲ್ಲಿಯವರೆಗೂ ಕೂಡ ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾಗಿ ಗುರುತಿಸ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರಾಗಿ ಸಿದ್ದರಾಮಯ್ಯ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನ ಉರುಳಿಸಲೂಬಹುದು ಉಳಿಸುವಂಥ ಒಂದು ಅವಕಾಶ ಕೂಡ ಇಬ್ಬರು ಎರಡೂ ಅವಕಾಶ ಅವರ ಕೈಯಲ್ಲಿದೆ ಸಿದ್ದು ನಡೆ ಏನು ಮುಂದೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅವರು ಕೂಡ ಇಪ್ಪತ್ತ್ಮೂರರವರೆಗೆ ಕಾದು ನೋಡುವಂಥ ಒಂದು ತಂತ್ರಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗಿದ್ದಾರೆ ಯಾಕೆಂದರೆ ಈಗ ಸಿದ್ದರಾಮಯ್ಯನವರಿಗೆ ಅಂತಹ ಒಂದು ಮೇಜರ್ ಅವಕಾಶ ಇಲ್ಲ ಮುಂದೆ ಏನಾದರೂ ಒಂದು ವೇಳೆ ಸರ್ಕಾರವನ್ನ ಬಿಳಿಸಿದ್ದೆ ಆದರೆ ನಾವು ಪ್ರತಿಪಕ್ಷದ ನಾಯಕರಾಗಬಹುದು ಆಗ ಸಂಪೂರ್ಣವಾದಂಥ ಅಧಿಕಾರ ನಮಗೆ ಬರುತ್ತೆ ಮುಂದೆ ಉಪ ಚುನಾವಣೆ ಏನಾದರೂ ನಡೆದಂತ ಸಂದರ್ಭದಲ್ಲಿ ಮತ್ತೆ ಪಕ್ಷವನ್ನ ಬಲಿಷ್ಠಗೊಳಿಸಬಹುದು ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯ ಈಗ ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನಾದರೂ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನುವಂಥ ಒಂದು ಆಫರ್ ಮಾಡೋದಾದರೆ ಬಹುಶಃ ಇದು ಒಂದು ದೊಡ್ಡ ಎಕ್ಸಾಂಪಲ್ ಆಗ್ಬಿಡ್ಬಹುದು ಯಾರೇ ಗಲಾಟೆ ಮಾಡಿಕೊಂಡ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೆದರಿಸಿದ್ರು ಒಂದು ಮೂರು ನಾಲ್ಕು ತಿಂಗಳು ಆಟ ಆಡಿಸಿ ನಂತರ ನಾವು ಕೂಡ ಸಚಿವ ಸ್ಥಾನವನ್ನು ತೆಗೆದುಕೊಳ್ಬಹುದು ಇದಕ್ಕೆಲ್ಲರೂ ಕೂಡ ಒಗ್ಗೊಂಬಿಡ್ತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗಿಬಿಡುತ್ತಾ ಅಂತ ಇಲ್ಲ ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ಗಮನದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಗುರುಪ್ರಸಾದ್ ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮನವನ್ನು ಹೊಲಿಸಿದ್ದೇ ಆದರೆ ಅವರು ಅವರ ಜೊತೆ ಇರುವಂಥ ಏನು ಅತೃಪ್ತರ ಒಂದು ತಂಡ ಇದೆ ಅದನ್ನು ಪಡಿಸುವಂಥ ಒಂದು ಕೆಲಸವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಏಕೆಂದರೆ ಕುಮಾರಸ್ವಾಮಿಯವರ ಬಳಿಯೇ ಒಂದು ಕಡೆ ಪ್ರಾಥಮಿಕ ಶಿಕ್ಷಣ ಖಾತೆ ಕೂಡ ಇದೆ ಮತ್ತೊಂದು ಇಂಧನ ಖಾತೆ ಕೂಡ ಅವರ ಬಳಿಯಲ್ಲೇ ಇದೆ ಎರಡು ಖಾತೆಗಳಲ್ಲಿ ಒಂದರ ಖಾತೆಯನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ಜೊತೆಗೆ ಬೆಳಗಾವಿ ರಾಜಕಾರಣದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪವನ್ನು ಮಾಡ್ತಾರೆ ಅನ್ನುವಂಥ ಒಂದು ಸಮಸ್ಯೆಯನ್ನು ಮುಂದೂಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಇದನ್ನ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿ ಬೆಳಗಾವಿ ರಾಜಕಾರಣದಲ್ಲಿ ತಲೆ ಹಾಕದಂತೆ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಎರಡು ಕಂಡೀಷನ್ಗೆ ಒಪ್ಕೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಯಾಕೆಂದ್ರೆ ನಿನ್ನೆ ಮೊನ್ನೆ ನಡೆದಂತಹ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಏನು ಚರ್ಚೆಯನ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಿ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಗುರುಪ್ರಸಾದ್ ಓಕೆಲ್ಲ ಮಾಹಿತಿಗೆ